ಸ್ನೇಹಿತರೆ ನಮಸ್ಕಾರ. ಸೆಪ್ಟೆಂಬರ್ 18ರಿಂದ 22ನೇ ತಾರೀಕಿನವರೆಗೆ ಒಂದು ಸಂಸತ್ ಅಧಿವೇಶನ, ವಿಶೇಷ ಅಧಿವೇಶನ ನಡೀಲಿಕ್ಕಿದೆ ಅಂತ ಹೇಳಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ನ ಪ್ರಭಾವ ಹೇಗಿತ್ತು ಅಂತ ಹೇಳಿದ್ರೆ, ಆ ಅಧಿವೇಶನದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗ್ತದೆ, ಯಾವ್ದಾದ್ರು ಬಿಲ್ ಪಾಸ್ ಆಗ್ತದೆ ಅನ್ನುವಂತಹ ಒಂದು ದೊಡ್ಡ ಚರ್ಚೆಗಳು ಶುರುವಾಯಿತು. ಬಹಳಷ್ಟು ಪ್ರಶ್ನೆಗಳೆಲ್ಲ ಮೂಡಿದ್ವು. ಆದ್ರೆ ಒಂದು ಮಾತು ಬಹಳಷ್ಟು ಕೇಳಿ ಬಂತು ಏನು ಹೇಳಿದ್ರೆ, ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಬಿಲ್ ಅನ್ನ ಪಾಸ್ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವುದಕ್ಕೋಸ್ಕರವಾಗಿ ಮಾಜಿ ರಾಷ್ಟ್ರಪತಿಗಳಾಗಿರುವಂತಹ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದ್ದಾರೆ. ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಸಾಧ್ಯತೆಗಳು ಇದ್ದಾವೆ, ಆ ರೀತಿಯಾಗಿ ನಡೆಸುವುದಕ್ಕೆ ಯಾವೆಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನೋದನ್ನ ಪರೀಕ್ಷೆ ನಡೆಸಲಿಕ್ಕೆ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ಒಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಚರ್ಚೆಗೆ ಕೇಳಿ ಬಂದಂತಹ ವಿಷಯ. ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಇಡೀ ದೇಶಕ್ಕೆ ಒಂದೇ ಬಾರಿ ಚುನಾವಣೆ ನಡೆಯುತ್ತದೆ. ಅದು ಲೋಕಸಭಾ ಚುನಾವಣೆ ಮತ್ತು ರಾಜ್ಯಗಳಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ. ಈ ಎರಡೂ ಚುನಾವಣೆಗಳನ್ನ ಒಟ್ಟಿಗೆ, ಅಂದ್ರೆ ಯಾವೆಲ್ಲ ಚುನಾವಣೆಗಳನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತದೋ ಆ ಎಲ್ಲ ಚುನಾವಣೆಗಳನ್ನ ಒಂದೇ ಬಾರಿಗೆ ನಡೆಸುವಂತಹ ಒಂದು ಪ್ರಪೋಸಲ್, ಈ ರೀತಿಯಾಗಿ ನಡೆಸಬೇಕು ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಯೋಚನೆ ಮಾಡಿದ ಹಾಗೆ ಕಾಣ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಪ್ರಧಾನಮಂತ್ರಿಗಳು ಕೂಡ ಕೆಲವೊಂದು ಬಾರಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದರು. ನರೇಂದ್ರ ಮೋದಿ ಅವರು ಬಂದ ನಂತರ ಒನ್ ನೇಷನ್ ಒನ್ ರೇಷನ್ ಅನ್ನುವಂತಹ ಅಭಿಯಾನವನ್ನ ಸೃಷ್ಟಿ ಮಾಡಿದ್ರು. ಹೀಗೆ ಬೇರೆ ಬೇರೆ ರೀತಿಯಾಗಿ ಒಂದು ಅನ್ನುವಂತಹ ಕಲ್ಪನೆಯನ್ನು ಕೊಡುವಂತಹ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ದೃಷ್ಟಿಯಲ್ಲಿ ಇನ್ನೊಂದು ಒನ್ ಅನ್ನುವಂತಹ ಕಾನ್ಸೆಪ್ಟ್ ನ ಜೊತೆಗೆ ಹೋಗ್ತಾ ಇರುವಂತದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು. ಇದಕ್ಕೆ ಪರ ಮತ್ತು ವಿರೋಧ ಎರಡೂ ರೀತಿಯಾದಂತಹ ಚರ್ಚೆಗಳು ಕೇಳ್ಪಡ್ತಾ ಇದೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಪರ ಮತ್ತು ವಿರೋಧವಾಗಿ ಏನೆಲ್ಲ ಚರ್ಚೆಗಳು ನಡೀತಾ ಇದೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನ ನಾವು ಈಗ ನೋಡುವ. ಪರವಾಗಿ ಮಾತನಾಡುವಂತಹ ಒಂದು ಗುಂಪೇನಿದೆ, ಅವರು ಹೇಳ್ತಾ ಇರುವಂತಹದ್ದು, ಒಂದು ದೇಶಕ್ಕೆ ಒಂದೇ ಬಾರಿ ಎಲೆಕ್ಷನ್ ನಡೆಯಿತು ಅಂತ ಅಂದ್ರೆ, ಯಾವುದು ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಒಟ್ಟಿಗೆ ನಡೆಯಿತು ಅಂತ ಆದ್ರೆ ಬಹಳಷ್ಟು ಸಮಯ ಉಳಿತಾಯ ಆಗ್ತದೆ ಅಂತ. ಯಾಕೆಂತ ಹೇಳಿದ್ರೆ 45 ದಿನಗಳ ಕಾಲ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ, ಆಗ ಯಾವುದೇ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆಡಳಿತಕ್ಕೂ ಕೂಡ ಕಷ್ಟ ಆಗ್ತದೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಬಹಳಷ್ಟು ಸಮಯವನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಭಾರತದಲ್ಲಿ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರಾಜ್ಯಗಳಲ್ಲಿ ರಾಜ್ಯ ಚುನಾವಣೆಗಳು ನಡೀತಾ ಇರ್ತದೆ, ಅಥವಾ ಪ್ರತಿ ವರ್ಷವೂ ಕೂಡ ಇಡೀ ಭಾರತದಲ್ಲಿ ಚುನಾವಣೆ ಅನ್ನುವಂಥದ್ದು ನಡೀತಲೇ ಇರ್ತದೆ. ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಜಾರಿ ಮಾಡಿತ್ತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 2023 ಪ್ರಾರಂಭದಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಜಾರಿ ಮಾಡಿತ್ತು ಅಂತ ಹೇಳಿದ್ರೆ, ಆಗ ಕರ್ನಾಟಕದಲ್ಲಿರುವಂತಹವರು ಏನು ಹೇಳ್ತಾರೆ, ಇದು ಕರ್ನಾಟಕದ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂತಹ ಒಂದು ಯೋಜನೆ, ಹಾಗಾಗಿ ಇದನ್ನ ಬೆಂಬಲಿಸಬಾರದು ಅನ್ನುವಂತ ಆ ರೀತಿಯಾದಂತಹ ಕಾನ್ಸೆಪ್ಟ್ ಗಳು ಬರ್ತದೆ. ಅಂದ್ರೆ ಒಂದು ಚುನಾವಣೆ ಇರುವಂತಹ, ಪ್ರತಿ ವರ್ಷ ಚುನಾವಣೆ ನಡೀತದೆ, ಆದ್ರೆ ಯಾವುದೇ ಒಂದು ಯೋಜನೆಯನ್ನ ನಾವು ಜಾರಿ ಮಾಡುವಾಗ ವಿರೋಧ ಪಕ್ಷಗಳೇನು ಹೇಳ್ತದೆ, ಇದು ಚುನಾವಣೆಯ ದೃಷ್ಟಿಯಿಂದ ನಡೀತಾ ಇರುವಂತದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಬರ್ತದೆ ಅನ್ನುವಂಥದ್ದು ಕೂಡ ಪಾಸಿಟಿವ್ ಸೈಡ್. ಅಂದ್ರೆ ಯಾರು ಅದರ ಪರವಾಗಿ ಮಾತನಾಡ್ತಾರೆ ಅವರು ಹೇಳುವಂತಹ ವಾದ. ಇನ್ನೊಂದು ಮುಖ್ಯವಾದಂತಹ ವಾದ ಏನು ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಏಜೆನ್ಸಿಗಳು, ಈಗ ನಮ್ಮ ರಿಸರ್ವ್ ಫೋರ್ಸ್ ಗಳಿರಬಹುದು, ಅವುಗಳು ಕೂಡ ಬೇರೆಲ್ಲ ಬಹಳಷ್ಟು ಕೆಲಸಗಳಲ್ಲಿ ಅವರದೇ ಆದಂತಹ ಕೆಲಸಗಳನ್ನ ಅವರು ಮಾಡ್ತಾ ಇರುವಂತಹ ಹೊತ್ತಿಗೆ ಎಲೆಕ್ಷನ್ಗಳು ಬಂದಾಗ ತಿಂಗಳಾನ್ಗಟ್ಲೆ ಅವರು ಒಂದು ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಭಾಗವಹಿಸಬೇಕಾಗ್ತದೆ, ಆಗ ಅವರ ನಿಜವಾದ ಕೆಲಸಗಳೇನಿದೆ ಅವುಗಳು ಕೂಡ ಸೈಡ್ ಲೈನ್ ಆಗ್ತದೆ ಅನ್ನುವಂಥದ್ದು ಕೂಡ ಇದರಲ್ಲಿ ಒಂದು ಮುಖ್ಯವಾಗಿ ಅವರು ಹೇಳ್ತಾ ಇರುವಂತಹ ಮಾತು. ಇನ್ನೊಂದೇನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಚುನಾವಣೆಗಳು ನಡೀತಾ ಇರುವಾಗ, ಅಂದ್ರೆ ಒಂದಲ್ಲ ಒಂದು ರಾಜ್ಯಗಳಲ್ಲಿ ಪ್ರತಿ ವರ್ಷ ಚುನಾವಣೆ ನಡೀತಾ ಇರುವಾಗ ಅಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುವಂತಹ ಸಾಧ್ಯತೆಗಳಿರ್ತದೆ. ಯಾಕೆಂತ ಹೇಳಿದ್ರೆ ಚುನಾವಣೆಗೋಸ್ಕರ ಹಣವನ್ನ ಖರ್ಚು ಮಾಡಬೇಕಾಗಿ ಬರ್ತದೆ, ಹಣವನ್ನ ಸಂಗ್ರಹ ಮಾಡಬೇಕಾಗಿ ಬರ್ತದೆ, ಆಗ ಆ ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಅದು ಭ್ರಷ್ಟಾಚಾರವೇ ಅದಕ್ಕೆ ಕಾರಣ ಆಗಿರ್ತದೆ. ಹಾಗಾಗಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವುದು ಕೂಡ ಇದರ ಒಂದು ಉದ್ದೇಶ ಅನ್ನುವಂಥದ್ದನ್ನ ನಾವು ಆ ರೀತಿಯಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಪಾಸಿಟಿವ್ ಸೈಡ್ ನ ಅವರು ಹೇಳ್ತಾ ಇರುವಂತಹ ಮಾತು ಏನು ಅಂತ ಕೇಳಿದ್ರೆ, ಲೋಕಸಭಾ ಚುನಾವಣೆಗೆ 1000 ಕೋಟಿ ರೂಪಾಯಿಯಷ್ಟು ಹಣ ಖರ್ಚಾಗ್ತದೆ, ವಿಧಾನಸಭೆಗೂ ಕೂಡ 1000 ಕೋಟಿ ರೂಪಾಯಿಯಷ್ಟು ಹಣ ಖರ್ಚಾಗ್ತದೆ, ಹಾಗಾಗಿ ಈ ಹಣವನ್ನ, ಅಂದ್ರೆ ಖರ್ಚು ಜಾಸ್ತಿ ಆಗುವುದನ್ನ ಮ್ಯಾನೇಜ್ ಮಾಡುವುದಕ್ಕೋಸ್ಕರ ಒಂದೇ ರೀತಿ ಒಟ್ಟಿಗೆ ಚುನಾವಣೆಯನ್ನು ನಡೆಸುವಂತಹದ್ದು ಕೂಡ ಬಹಳಷ್ಟು ಹೆಲ್ಪ್ಫುಲ್ ಆಗ್ತದೆ ನಮ್ಮ ದೇಶದ ಬಜೆಟ್ ನ ದೃಷ್ಟಿಯಿಂದ, ಹಣ ಖರ್ಚಿನ ದೃಷ್ಟಿಯಿಂದ ಕೂಡ ಬಹಳಷ್ಟು ಹೆಲ್ಪ್ ಆಗ್ತದೆ ಅನ್ನುವಂಥದ್ದನ್ನ ಪಾಸಿಟಿವ್ ಸೈಡ್ನವರು ಹೇಳ್ತಾ ಇರುವಂಥದ್ದು.
ಮತ್ತೆ ಇನ್ನೂ ಕೆಲವರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಭಾರತಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಎನ್ನುವಂಥದ್ದೇನು ಹೊಸ್ತಲ್ಲ, ಪ್ರಾರಂಭದಲ್ಲಿ ಯಾವಾಗ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಪ್ರಾರಂಭ ಆಯಿತು ಆಗಿನಿಂದಲೂ ಕೂಡ ಈ ರೀತಿಯಾದಂಥ ಚುನಾವಣೆಗಳು ನಡೀತಾ ಇದೆ. 1952, 1957, 1962, 1967 ಈ ನಾಲ್ಕು ಜನರಲ್ ಎಲೆಕ್ಷನ್ಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವ ಕಾನ್ಸೆಪ್ಟ್ನಲ್ಲಿ, ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗಳು ಎರಡಕ್ಕೂ ಒಟ್ಟಿಗೆ ಎಲೆಕ್ಷನ್ಗಳು ನಡೆದಿದೆ ಅನ್ನೋದನ್ನು ನಾವು ಕೂಡ ಇಲ್ಲಿ ಗಮನಿಸಬೇಕಾದಂಥ ವಿಷಯ. ಇನ್ನೊಂದು ಇದರಲ್ಲಿ ನಾವು ನೆಗೆಟಿವ್ ಸೈಡ್ ಅಂದರೆ ಇದರ ವಿರುದ್ಧವಾಗಿ ಮಾತನಾಡುವಂಥವರು ಹೇಳುವಂಥ ಮಾತುಗಳನ್ನು ಕೂಡ ಗಮನಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಅವರು ಹೇಳುವಂಥದ್ದು ಭಾರತದಂಥ ದೇಶದಲ್ಲಿ, ಅಂದರೆ ವಿವಿಧತೆ ಇರುವಂತಹ ದೇಶಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು ಮಾಡಿದರೆ ಬಹಳ ಕಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಒಂದು ರಾಜ್ಯ ಚುನಾವಣೆ ನಡೀತದೆ ಅಂತ ಆಗುವಾಗ, ಒಂದು ವಿಧಾನಸಭಾ ಚುನಾವಣೆ ನಡೀತದೆ ಅಂತ ಆಗುವಾಗ ಅದರಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಚರ್ಚೆ ಆಗ್ತದೆ. ಕೇಂದ್ರ ಚುನಾವಣೆ ನಡೀತದೆ, ಕೇಂದ್ರ ಸರ್ಕಾರ ಚುನಾವಣೆ ನಡೀತದೆ ಅಥವಾ ಲೋಕಸಭಾ ಚುನಾವಣೆ ನಡೀತದೆ ಅಂತ ಆಗುವಾಗ ರಾಷ್ಟ್ರಮಟ್ಟದ ವಿಷಯಗಳು ಚರ್ಚೆ ಆಗ್ತದೆ. ಈಗ ಕರ್ನಾಟಕದ ಎಲೆಕ್ಷನ್ ನಡೀತಾ ಇದೆ ಅಂತ ಆಗುವಾಗ ಎಲ್ಲೋ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅನ್ನುವಂಥದ್ದು ಕರ್ನಾಟಕದಲ್ಲಿ ಚುನಾವಣಾ ವಿಷಯ ಆಗುವುದಿಲ್ಲ. ಕರ್ನಾಟಕದ ಯಾವುದೋ ಒಂದು ಪ್ರದೇಶದಲ್ಲಿ ಏನೋ ಒಂದು ಸಮಸ್ಯೆ ಆಯಿತು ಅನ್ನುವಂಥದ್ದು ಇಡೀ ನ್ಯಾಷನಲ್ ಲೆವೆಲ್ನ ವಿಷಯ, ಚುನಾವಣೆಯ ವಿಷಯ ಆಗುವುದಿಲ್ಲ. ಹಾಗಾಗಿ ಅದು ಎರಡು ಸಪರೇಟ್ ಆಗಿರಬೇಕು, ಹಾಗಾಗಿ ಬೇರೆ ಬೇರೆಯಾದಂತಹ ಚುನಾವಣೆ ನಡೀಬೇಕು ಅನ್ನುವಂಥದ್ದನ್ನು ಈ ವಿರೋಧವಾಗಿ ಮಾತನಾಡುವವರು ಹೇಳ್ತಾ ಇರುವಂಥದ್ದು. ಇನ್ನೊಂದು ನೆಗೆಟಿವ್ ಸೈಡ್ನವರು ಹೇಳುವಂತಹ ವಾದ ಏನು ಅಂತ ಹೇಳಿದರೆ, ಪ್ರಾದೇಶಿಕ ಪಕ್ಷಗಳಿಗೆ ಇದರಿಂದ ಸಮಸ್ಯೆ ಆಗ್ತದೆ ಅಂತ. ಅಂದರೆ ಕೇಂದ್ರದಲ್ಲಿ ಚುನಾವಣೆ ನಡೀತಾ ಇರುವಾಗ ಒಂದು ದೊಡ್ಡ ಪಕ್ಷ ಅಥವಾ ಏನು ರಾಷ್ಟ್ರೀಯ ಪಕ್ಷಗಳು ಅಂತ ನಾವು ಕರಿತೇವೆ, ಅವುಗಳು ಇದರಲ್ಲಿ ಪ್ರಭಾವಶಾಲಿಯಾಗಿರ್ತದೆ. ಒಟ್ಟಿಗೆ ಚುನಾವಣೆಯನ್ನು ನಡೀತಾ ಇದೆ ಅಂತ ಆಗುವಾಗ ಈ ಏನು ಪ್ರಾದೇಶಿಕ ಪಕ್ಷಗಳಿದ್ದಾವೆ ಅವುಗಳು ಇದರ ನ್ಯಾಷನಲ್ ಪಾರ್ಟಿಗಳ ಜೊತೆಗೆ ನೇರವಾಗಿ ಕಾಂಪೀಟ್ ಮಾಡಬೇಕಾಗಿ ಬರ್ತದೆ. ಈಗ ತಮಿಳುನಾಡಿನಲ್ಲಿ AIDMK ಇರಬಹುದು, ಅಥವಾ ಕರ್ನಾಟಕದಲ್ಲಿ JDS ನಂತಹ ಪಾರ್ಟಿಗಳಿರಬಹುದು, ಅಥವಾ ಪಶ್ಚಿಮ ಬಂಗಾಳದಲ್ಲಿ TMC ಅಂತ ಪಾರ್ಟಿಗಳಿರಬಹುದು. ಈ ಪಾರ್ಟಿಗಳು ನೇರವಾಗಿ BJP ಅಥವಾ ಕಾಂಗ್ರೆಸ್ ಜೊತೆಗೆ ಕಾಂಪೀಟ್ ಮಾಡಬೇಕಾಗಿ ಬರ್ತದೆ. ಅದು ಪ್ರಾದೇಶಿಕ ಪಕ್ಷಗಳಿಗೆ ಕಷ್ಟ ಆಗಬಹುದು. ಅಂದ್ರೆ ಅವರವರು ಅವರವರ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುವಾಗ ಅವರು ನ್ಯಾಷನಲ್ ಪಾರ್ಟಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗುವುದರಿಂದ, ಒಟ್ಟಿಗೆ ಚುನಾವಣೆ ನಡೆಯುವಾಗ ಇನ್ವಾಲ್ವ್ ಆಗುವುದರಿಂದ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಕೂಡ ವಿರೋಧವಾಗಿ ಮಾತನಾಡುವವರು ಹೇಳುವಂಥದ್ದು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಈಗ ಕರ್ನಾಟಕದಲ್ಲಿ 2023 ಚುನಾವಣೆ ನಡೆಯಿತು, ಇನ್ನು ಕೇರಳದಲ್ಲಿ 2026 ಚುನಾವಣೆ ನಡೀತದೆ, 2024 ಲೋಕಸಭಾ ಚುನಾವಣೆ ನಡೀತದೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಅವರು ಕೇಳುತ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಒಟ್ಟಿಗೆ ಚುನಾವಣೆ ನಡೀಬೇಕು ಅಂತ ಹೇಳಿದ್ರೆ ಆ ಗ್ಯಾಪ್ಗಳನ್ನು ಹೇಗೆ ಫಿಲ್ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ಅವರು ಕೇಳ್ತಾ ಇರುವಂಥದ್ದು. ಇನ್ನೊಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈ ಒಂದು ವೇಳೆ ಮಧ್ಯದಲ್ಲಿ ಈಗ ಒಂದು 5 ಪೂರ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಒಂದು ರಾಜ್ಯ ಸರ್ಕಾರಕ್ಕೆ, ಅದು ಮಧ್ಯದಲ್ಲಿ ಬಿದ್ದು ಹೋಯಿತು, ಆಗ ಮತ್ತೆ ಎಲೆಕ್ಷನ್ಗಳು ನಡೀಬೇಕಾದಂತಹ ಪರಿಸ್ಥಿತಿ ಬರ್ತದೆ, ಆಗ ಯಾವ ರೀತಿಯಾದಂತಹ ಪ್ರೊಸೀಜರ್ ಅನ್ನು ಫಾಲೋ ಮಾಡ್ತೀರಿ ಅನ್ನುವಂಥದ್ದನ್ನು ಕೂಡ ಈ ನೆಗೆಟಿವ್ ಸೈಡ್ ನಲ್ಲಿ ವಾದ ಮಾಡ್ತಾ ಇರುವಂತವರು ಹೇಳುವಂಥದ್ದು. ಇದರಲ್ಲಿ ನಾವು ಒಟ್ಟು ಗಮನಿಸಬೇಕಾದಂತಹ ವಿಷಯಗಳು ಎರಡೂ ಕಡೆಗಳಲ್ಲಿ ಇದ್ದಾವೆ. ಹಾಗಾಗಿ ನಮ್ಮ ದೇಶದ ಸಮಗ್ರತೆಯ ದೃಷ್ಟಿಯಿಂದ, ನಮ್ಮ ದೇಶದ ವ್ಯವಸ್ಥೆಯ ದೃಷ್ಟಿಯಿಂದ ಯಾವುದು ನಮ್ಮ ದೇಶಕ್ಕೆ ಮುಖ್ಯವಾಗಿ ಬೇಕಾಗ್ತದೆ ಅನ್ನುವುದನ್ನ ನಾವು ಗಮನಿಸಿಕೊಂಡು ಆ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತದೆ ಅನ್ನುವುದನ್ನು ನಾವು ನಂಬಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಭಾರತ ಅನ್ನುವಂಥದ್ದು ಒಂದು, ಅದು ಯುನೈಟೆಡ್ ಆಗಿರುವಂತಹ ಭಾರತದಲ್ಲಿ ಒಂದು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು ಹೆಚ್ಚಾಗಿ ಇಂಟ್ರೊಡ್ಯೂಸ್ ಮಾಡುವಾಗ ಜನರಲ್ಲಿ ಕೂಡ ಒಂದು ಅನ್ನುವಂತಹ ಭಾವನೆ ಬರ್ತದೆ. ಹಾಗಾಗಿ ಈ ಒಂದು ಅನ್ನುವಂತಹ ಕಾನ್ಸೆಪ್ಟ್ಗಳು ಬಹಳಷ್ಟು ಪ್ರಚಾರ ಆಗಬೇಕಾದಂತಹ ಪರಿಸ್ಥಿತಿ ಇದೆ. ನಾವು ಸಪರೇಟ್, ನಾವು ರಾಜ್ಯಗಳೇ ಬೇರೆ, ಕೇಂದ್ರವೇ ಬೇರೆ ಅನ್ನುವಂಥ ಏನು ಆ ಕಲ್ಪನೆಗಳೆಲ್ಲ ಇದ್ದಾವೆ, ಅವುಗಳೆಲ್ಲ ದೂರ ಆಗಿ ಎಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಭಾರತದ ಒಂದೊಂದು ಭಾಗಗಳು ಅನ್ನುವಂಥದ್ದನ್ನು ತಿಳಿದುಕೊಂಡು ಈ ರೀತಿಯಾಗಿ ನಡಿಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಅದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಹೆಲ್ಪ್ಫುಲ್ ಆಗ್ಬೋದು ಅನ್ನುವುದು ಕೂಡ ಒಂದು ಅಭಿಪ್ರಾಯ. ಹಾಗಾಗಿ ಗೊತ್ತಿಲ್ಲ ಯಾವ ರೀತಿಯಾದಂತಹ ಒಂದು ಬಿಲ್ ಬರ್ತದೆ, ಅದರಲ್ಲಿ ಏನೆಲ್ಲ ವಿಷಯಗಳನ್ನು ಇನ್ಕ್ಲೂಡ್ ಮಾಡ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ತಿಳಿಬೇಕಾದಂತಹ ವಿಷಯ. ಹಾಗಾಗಿ ಈ ಒಟ್ಟು ಕಾನ್ಸೆಪ್ಟ್ಗಳನ್ನು ಯೋಚನೆ ಮಾಡಿ ಒಂದು ನಮ್ಮ ದೇಶಕ್ಕೆ ಸಹಕಾರಿಯಾಗುವಂತಹ, ಆಡಳಿತಕ್ಕೆ ಸಹಕಾರಿಯಾಗುವಂತಹ ಒಂದು ನಿರ್ಧಾರ ಬರ್ತದೆ ಅನ್ನೋದನ್ನು ನಾವಂತೂ ನಿರೀಕ್ಷೆ ಮಾಡೋಣ. ಇದಿಷ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ವಿಷಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ, ನೀವು ಏನನ್ನ ಭಾವಿಸ್ತೀರಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಪರವಾಗಿಯೋ ವಿರೋಧವಾಗಿಯೋ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ, ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಇತರರೊಂದಿಗೆ ಕೂಡ ಹಂಚಿಕೊಂಡು ನಮಗೆ ಸಹಕಾರವನ್ನು ನೀಡಿ ಅಂತ ಕೇಳಿಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ.